ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 12 ಪುಟ 229 ರಿಂದ 233ರವರೆಗೆ. ಪಾತಾಳವು ನಾಶವಾಯಿತು, ಹೆಲ್ ಡಿಸ್ಟ್ರಾಯ್ಡ್. ಪ್ರವಾದಿಯಾದ ಓಶೆಯನ ಗ್ರಂಥ 13ನೇ ಅಧ್ಯಾಯ ವಚನ 14ರಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನಾನು ಅದನ್ನು ಪಾತಾಳದ ಅಧಿಕಾರದಿಂದ ಬಿಡಿಸಲೋ, ಮರಣದಿಂದ ಉದ್ಧರಿಸಲೋ. ಮರಣವೇ ನಿನ್ನ ಉಪದ್ರವವೆಲ್ಲಿ, ಪಾತಾಳವೇ ನೀನು ಮಾಡುವ ನಾಶನವೆಲ್ಲಿ. ಇಲ್ಲಿ ಪಾತಾಳವೆಂಬ ಪದವು ಪುನಃ ಇಬ್ರೂ ಪದ ಶಿಯೋಲ್ನಿಂದ ಭಾಷಾಂತರಿಸಲ್ಪಟ್ಟಿದೆ ಮತ್ತು ಇದು ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವ ನರಕ ಮೇಲೆ ಕೊಟ್ಟಿರುವ ಭರವಸೆಯಂತೆ ದೇವರು ಶಿಯೋಲ್ ಪಾತಾಳ ಅಥವಾ ನರಕ ನಾಶ ಮಾಡುವ ಇಷ್ಟವುಳ್ಳವನಾಗಿದ್ದಾನೆ ಎಂಬುದು ವ್ಯಕ್ತವಾಗುತ್ತದೆ. ಆತನು ಜನಾಂಗವನ್ನು ಪಾತಾಳದ ಅಧಿಕಾರದಿಂದ ಬಿಡುಗಡೆ ಮಾಡುವುದಾಗಿ ವಾಗ್ದಾನ ಮಾಡಿದ್ದಾನೆ. ಇದು ಕ್ರಿಸ್ತನ ಮೂಲಕ ಮಾನವ ಕುಲದ ಪಾಪ ವಿಮೋಚನೆಗಾಗಿ ದೇವರು ಮೊದಲೇ ಉದ್ದೇಶಿಸಿಕೊಂಡಿರುವ ಆತನ ಮಹಾಸಂಕಲ್ಪದ ಸಂದರ್ಭವನ್ನು ಸೂಚಿಸುತ್ತದೆ. ಇಲ್ಲಿ ನರಕದ ಪಾತಾಳದ ನಾಶನವೆಂದರೆ ಮರಣವೆಂಬ ಮಹಾಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡುವುದು ಎಂಬ ಅಭಿಪ್ರಾಯ. ಸತ್ತವರನ್ನು ಎಬ್ಬಿಸಿ ಮರಣವಿಲ್ಲದಂತೆ ಮಾಡುವುದು. ವಿಮೋಚಕನಾದ ಯೇಸು ಕ್ರಿಸ್ತನ ಪಾಪ ಜ್ಞಾನವಿಲ್ಲದವನಾಗಿದ್ದರೂ ಆತನ ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟು 2ನೇ ಕೊರಿಂಥಿ 5ನೇ ಅಧ್ಯಾಯ 2ನೇ ವಾಕ್ಯ ತಾನೇ ಪಾಪಿಗಳ ಸ್ಥಾನವನ್ನು ತೆಗೆದುಕೊಂಡು ಅವರಿಗಾಗಿ ಮರಣವನ್ನು ಅನುಭವಿಸಿದ ಪ್ರಭಾವದಿಂದಲೇ ಇದು ನೆರವೇರಿಸಲ್ಪಡುವುದು. ಕೀರ್ತನೆ 16ನೇ ಅಧ್ಯಾಯ 10ರಲ್ಲಿ ಯೇಸುಕ್ರಿಸ್ತನ ಜೀವಾತ್ಮವು ಪಾತಾಳದಲ್ಲಿರುವುದಾಗಿ ಸೂಚಿಸಲಾಗಿದೆ ಮತ್ತು ಆತನು ಭರವಸೆಯಿಂದಲೇ ದೇವರು ಆತನು ಪಾತಾಳದಲ್ಲಿ ಇರಲು ಬಿಡುವುದಿಲ್ಲವೆಂಬುದಾಗಿ ತಿಳಿಸಿರುತ್ತಾನೆ. ಅಪೋಸ್ತಲನಾದ ಪೇತ್ರನು ಪಂಚಶತಮ ಹಬ್ಬದ ದಿನದಲ್ಲಿ ಯೇಸುಕ್ರಿಸ್ತನ ಮರಣ ಮತ್ತು ಪುನರುತ್ಥಾನವನ್ನು ಕುರಿತು ಮಾತನಾಡುವಾಗ ಯೇಸುಕ್ರಿಸ್ತನ ಪುನರುತ್ಥಾನದ ವಾಗ್ದಾನವನ್ನು ಸೂಚಿಸಿ ಇಬ್ರಿಯ ಪದವಾದ ಶಿಯೋಲ್ ಗ್ರೀಕ್ ಭಾಷೆಗೆ ಭಾಷಾಂತರಿಸಿ ಎಂಬ ಗ್ರೀಕ್ ಪದವನ್ನು ಹೊಸ ಒಡಂಬಡಿಕೆಯಲ್ಲಿ ಉಪಯೋಗಿಸಿದ್ದಾನೆ. ಆದುದರಿಂದ ನಾವು ಹೊಸ ಒಡಂಬಡಿಕೆಯಲ್ಲಿ ಉಪಯೋಗಿಸಿರುವ ಗ್ರೀಕ್ ಭಾಷೆಯ ಪದವು ಹಳೆ ಒಡಂಬಡಿಕೆಯಲ್ಲಿ ಉಪಯೋಗಿಸಿರುವ ಶಿಯೋಲ್ ಎಂಬ ಇಬ್ರಿಯ ಪದಕ್ಕೆ ಸಮಾನವಾದ ಅರ್ಥವನ್ನು ಕೊಡುತ್ತದೆ. ಯೇಸು ಕ್ರಿಸ್ತನ ಆತ್ಮ ಅಂದರೆ ಆತನ ಅಸ್ತಿತ್ವ ಬೀಯಿಂಗ್. ಆತನು ಸತ್ತ ಮೇಲೆ ಪಾತಾಳ ಸೇರಿತು, ಮರಣ ಅಥವಾ ಪಾತಾಳ. ಆತನು ಪಾಪಿಗಳ ಸ್ಥಾನವನ್ನು ಹೊಂದಲು ಪಾತಾಳಕ್ಕೆ ಹೋದನು. ಯೆಶಾಯನು ಇದನ್ನು ತನ್ನ ಪ್ರಾಣವನ್ನು ದಾರಿ ಎರೆದು ಮರಣ ಹೊಂದಿದನು. ಯೆಶಾಯ 53ನೇ ಅಧ್ಯಾಯ 12ನೇ ವಾಕ್ಯ ಎಂಬುದಾಗಿ ವಿವರಿಸಿದ್ದಾನೆ. ಅವನು ಈ ರೀತಿಯಲ್ಲಿ ಮಾನವರನ್ನು ಮರಣದ ಅಧಿಕಾರದಿಂದ ಬಿಡಿಸಲು ಒಂದು ವಿಮೋಚನೆಯನ್ನು ಅಥವಾ ಒಂದು ಹೀಡನ್ನು ಕೊಟ್ಟನು. ಇದರಿಂದ ದೇವರು ನಿಯಮಿತ ಕಾಲದಲ್ಲಿ ಎಲ್ಲ ಮಾನವ ಕುಲದವರನ್ನು ಮರಣದಿಂದ ಅಥವಾ ನರಕದಿಂದ ಪಾತಾಳದಿಂದ ಬಿಡುಗಡೆ ಮಾಡಲು ಮಾರ್ಗವಾಯಿತು. ಇದನ್ನೇ ದೃಢಪಡಿಸಲು ಯೇಸುಕ್ರಿಸ್ತನು ಹೇಳಿರುವುದೇನೆಂದರೆ, ಸತ್ತವನಾದನು ಈಗ ಯುಗಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಪ್ರಕಟಣೆ 1ನೇ ಅಧ್ಯಾಯ 18ನೇ ವಾಕ್ಯ ಎಂಬುದು ಯೇಸುಕ್ರಿಸ್ತನು ನರಕ ಅಥವಾ ಪಾತಾಳದ ಬೀಗದ ಕೈಗಳಿಂದ ಬಾಗಿಲುಗಳನ್ನು ತೆಗೆದು ಅದರಲ್ಲಿರುವ ಸೆರೆಯವರನ್ನು ಬಿಡುಗಡೆ ಮಾಡುವನು. ಯೇಸುಕ್ರಿಸ್ತನು ಒಂದು ಸಂದರ್ಭದಲ್ಲಿ ಪೇತ್ರನಿಗೆ ಕೊಟ್ಟ ಒಂದು ಮಾತು ಹೇಳಿಕೆಯಲ್ಲಿ ನರಕದ ಬಾಗಿಲುಗಳು ತೆರೆಯಲ್ಪಡುವುದನ್ನು ಮುಂತಿಳಿಸಿದ್ದಾನೆ. ಆತನು ಪೇತ್ರನಿಗೆ, ನೀನು ಪೇತ್ರನು ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಮತ್ತಾಯ 16ನೇ ಅಧ್ಯಾಯ 18ನೇ ವಾಕ್ಯ ಎಂಬುದಾಗಿ ಹೇಳಿದನು. ನಾವು ತಿಳಿದಿರುವ ಪ್ರಕಾರ ಸಭೆ, ದ ಚರ್ಚ್ ಎಂಬುದು ಯೇಸು ಕ್ರಿಸ್ತನನ್ನು ಅನುಸರಿಸುವವರ ಒಂದು ಚಿಕ್ಕ ಹಿಂಡು ಹಾಗೂ ಗುಂಪು, ಮತ್ತು ಇದು ಲೋಕದೊಳಗಿಂದ ಕರೆಯಲ್ಪಟ್ಟು ಆತನ ಜೊತೆಯಲ್ಲಿ ಸಹವರ್ತಿಗಳಾಗಿ ಮುಂದೆ ಲೋಕವನ್ನು ಆಶೀರ್ವದಿಸುವ ಮಹಾಕಾರ್ಯದಲ್ಲಿ ಭಾಗಿಗಳಾಗಿರುತ್ತಾರೆ. ಇವರೆಲ್ಲರೂ ತಮ್ಮ ಶಿರಸ್ಸಾಗಿರುವ ಯೇಸುಕ್ರಿಸ್ತನೊಂದಿಗೆ ಅಬ್ರಹಾಮನ ಸಂತತಿ, ಸೀಡ್ ಆಫ್ ಅಬ್ರಹಾಮ್ ಅವರಿಗೆ ಭೂಲೋಕದ ಎಲ್ಲ ಜನಾಂಗಗಳವರೆಗೆ ಆಶೀರ್ವಾದ ಮಾಡುವುದಕ್ಕೆ ದೇವರ ಸಾಧನೆಗಳಾಗಿರುತ್ತಾರೆ. ಗಲಾತ್ಯ 3ನೇ ಅಧ್ಯಾಯ 8ನೇ ವಾಕ್ಯ 16ನೇ ವಾಕ್ಯ 27ನೇ ವಾಕ್ಯ ಹಾಗೂ 29ನೇ ವಾಕ್ಯ. ಆದರೆ ಕ್ರಿಸ್ತನ ಮತ್ತು ಆತನ ಸಭೆಯ ಮುಖಾಂತರವಾಗಿ ಆಶೀರ್ವಾದ ಹೊಂದತಕ್ಕ ಜನರಲ್ಲಿ ಹೆಚ್ಚು ಮಂದಿ ಮರಣವೆಂಬ ದೀರ್ಘ ನಿದ್ರೆಯಲ್ಲಿದ್ದಾರೆ. ಅವರು ಸತ್ಯವೇದದ ಪಾತಾಳದಲ್ಲಿದ್ದಾರೆ, ಬೈಬಲ್ ಹೆಲ್. ಅವರು
ವಾಗ್ದಾನ ಮಾಡಲ್ಪಟ್ಟಿರುವ ಜೀವದ ಆಶೀರ್ವಾದವನ್ನು ಹೊಂದಬೇಕಾದರೆ ಮರಣದಿಂದ ಎಬ್ಬಿಸಲ್ಪಡಬೇಕು. ಅವರಿಗಾಗಿ ಪಾತಾಳದ ಬಾಗಿಲುಗಳನ್ನು ತೆರೆಯಬೇಕಾಗಿರುವುದು. ಪಾತಾಳದ ಬೀಗದ ಕೈಗಳು ಯೇಸುಕ್ರಿಸ್ತನ ಬಳಿಯಲ್ಲಿರುವುದರಿಂದ ಆತನು ತನ್ನ ಸಭೆಯೊಂದಿಗೆ ಕೂಡಿದವನಾಗಿ ಪಾತಾಳದ ಬಾಗಿಲುಗಳನ್ನು ತೆರೆದು ಅದರಲ್ಲಿ ಸೆರೆಯಾಗಿರುವವರನ್ನು ಬಿಡುಗಡೆ ಮಾಡುವನು. ಸಭೆಯ ಮೂಲಕ ನೆರವೇರಿಸಲ್ಪಡಬೇಕಾಗಿರುವ ಈ ದೈವಿಕ ಸಂಕಲ್ಪದ ದ್ವಾರಗಳಿಗೆ ಯಾವ ಅಡ್ಡಿಯೂ ಆಗುವುದಿಲ್ಲ. ಪಾತಾಳವು ತನ್ನಲ್ಲಿರುವ ಸತ್ತವರನ್ನು ಒಪ್ಪಿಸಿಕೊಡುವುದು. ಬೈಬಲ್ನಲ್ಲಿ ತಿಳಿಸಿರುವ ಪಾತಾಳ ಅಥವಾ ನರಕದ ವಿಷಯವಾಗಿ ನಾವು ಇಲ್ಲಿ ಸಂಪೂರ್ಣವಾದ ಬೋಧನೆಯನ್ನು ಕೊಡಲು ಪ್ರಯತ್ನಿಸುತ್ತಿಲ್ಲ. ಇದರ ವಿಷಯದಲ್ಲಿ ಇನ್ನೂ ಸತ್ಯಾಂಶಗಳನ್ನು ವಿವರವಾಗಿ ತಿಳಿದುಕೊಳ್ಳಬೇಕೆಂದು ಕುತೂಹಲ ಉಳ್ಳ ನಮ್ಮ ಪ್ರಿಯ ವಾಚಕರಿಗೆ ನಾವು ದ ಟ್ರೂತ್ ಅಬೌಟ್ ಹೆಲ್, ನರಕದ ವಿಷಯದಲ್ಲಿ ವಾಸ್ತವ ಸಂಗತಿ ಎಂಬ ಶಿರೋನಾಮೆಯಿಂದ ಪ್ರಕಟವಾಗಿರುವ ನಮ್ಮ ಪುಸ್ತಕವನ್ನು ಓದಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಪುಸ್ತಕದಲ್ಲಿ ಸತ್ಯವೇದದಲ್ಲಿ ನರಕ ಎಂಬ ಪದವು ಎಲ್ಲೆಲ್ಲಿ ಬಂದಿದೆಯೋ ಆ ವಚನಗಳನ್ನೆಲ್ಲ ವಿಮರ್ಶೆ ಮಾಡಿ ಬಡ ಲಾಸರನ ಸಾಮ್ಯದ ವಿಷಯವನ್ನು ವಿಮರ್ಶಿಸಿ ಬರೆಯಲಾಗಿದೆ. ಈ ಪುಸ್ತಕವನ್ನು ನಮ್ಮ ಪುಸ್ತಕದ ಪ್ರಾರಂಭ ಪುಟದಲ್ಲಿ ಕೊಟ್ಟಿರುವ ವಿಳಾಸಕ್ಕೆ ಬರೆದು ಉಚಿತವಾಗಿ ಹೊಂದಬಹುದು. ಸತ್ಯವೇದದ ಬೋಧನೆಯ ಪ್ರಕಾರ ಪಾತಾಳ ಹೆಲ್ ನರಕವೆಂದರೆ ಕೇವಲ ಮರಣಾವಸ್ಥೆ ಕಂಡೀಷನ್ ಆ ಸ್ಟೇಟ್ ಆಫ್ ಡೆತ್ ಮತ್ತು ಸತ್ತವರೆಲ್ಲರೂ ಪುನಃ ಜೀವದಂದೆದ್ದು ಬರುವರು. ಪ್ರಕಟಣೆ 20:13 ಎಂಬುದನ್ನು ಮಾತ್ರ ವಾಚಕರಿಗೆ ಸ್ಪಷ್ಟಪಡಿಸಲು ಇಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸಿದ್ದೇವೆ, ವ್ಯಾಖ್ಯಾನಿಸಿದ್ದೇವೆ.